ಏನ್ರಿ ಬೀರಾನದಿ ಅವರಿಗೆ ಒಬ್ಬ ಬೆಳ್ಳಿ ತವಣಿ ಮಾಡಿಕೊಟ್ಟಾನ. ಬೆಳ್ಳಿ ಬೆಳ್ಳಿ ಹೌದು, ಬೆಳ್ಳಿ ತವಣಿ ಮಾಡಿಕೊಟ್ಟಾನ. ಅವ ಕೊಟ್ಟವ ಯಾರು ಈಗ ಸದ್ಯ ಈಗ ಬೆಳ್ಳಿ ತವಣಿ ಈ ಸದ್ಯ ಎಲ್ಲದ ಕೇಳ್ತಾ ಇದ್ರು, ಕೇಳ್ಯಾರ ಅವರು. ಹೌದು, ಸಂತೋಷ ಅನಿಸ್ತದ. ಹೌದ, ಇಲ್ಲಿ ನಮಗ ಹೆಂಗ ಸಿದ್ಧಾಟಿಕೆ ವಿಷಯ ಬರ್ತದ ಕೇಳಿದ್ರ ಹೆಂಗ್ರಿ, ಜಗದ್ಗುರು ರೇವಣ ಸಿದ್ದೇಶ್ವರನ ಹಬ್ಬ ಹಾಕಿ ಅಕ್ಕವ್ವ ಮಾಯವ್ವ ಲಿಂಗ ಬೀರಣ ದೇವರ ದೇವರಿಗಳಿ ಬಪ್ಪಣ್ಣ ಮಲ್ಕೊಂಡಿದ್ರು, ಮಲ್ಕೊಂಡಿದ್ರು ಕೈಲಾಸದಿಂದ ಸನಂದ ಬಂತು. ಹೌದು, ಸನಂದ ಬಂದು ಬೀರ್ ದೇವ್ರ ಮೇಲೆ ಬಿದ್ದಾಗ ಬೀರ್ ದೇವ್ರ ನೋಡಿ ಚಟ್ಟನೆ ಚೀರದ. ಹೌದ, ಚಟ್ಟನೆ ಚೀರಿ ಚೀರದ ಕೂಡಲೇನೆ ಮಾಯವ್ ಯಾತ್ರ ಇಟ್ಟು ಮಾಯವ್ ಕೇಳ್ತಾಳ, ಏನತ್ರಿ ಅಪ್ಪಾ ಯಾಕೆ ಚೀರ್ದಿ ಸನಂದದೊಳಗ ಏನದ ಅಂದ ಕೂಡಲೇ ಅವಾಗ ಲಿಂಗ ಬೀರಣ ದೇವ್ರು ಹೇಳ್ತಾನೆ, ಏನಂತ ಅಕ್ಕ, ನಾವು ನಾಡ ಸಂಚಾರ ಮಾಡಬೇಕಾಗ್ಯದ, ದೇಶ ಸಂಚಾರ ಮಾಡಬೇಕಾಗ್ಯದ, ಭಕ್ತರನ್ನ ಉದ್ಧಾರ ಮಾಡಬೇಕಾಗ್ಯದ, ಭಕ್ತರನ್ನ ರಕ್ಷಣೆ ಮಾಡಬೇಕಾಗ್ಯದ, ಧರ್ಮ ಉದ್ಧಾರ ಮಾಡಬೇಕಾಗ್ಯದ, ಧರ್ಮ ಜಾಗರಣೆ ಮಾಡಬೇಕಾಗ್ಯದ. ಅಕ್ಕ ನಾವು ಹೋಗರು ನಡೆಯ ತಿಳಿದುಕೊಂಡು ಅಕ್ಕಗ ದೇವರಿಗಳಿ ಬಪ್ಪಣ್ಣ ನಾಲ್ಕು ಮಂದಿ ಕೂಡಿ ನಡ್ಕೋತ್ ನಡ್ಕೋತ್ ಎಲ್ಲಿ ಬಂದ್ರು ಅಂತ ಕೇಳಿದ್ರೆ ಗೋದಾವರಿ ನದಿ ದಂಡಿ ಬೆಳೆಯಕ ಬಂದ್ರು. ಗೋದಾವರಿ ನದಿ ದಂಡಿಗೆ ಬಂದು ಬೀಡು ಬಿಟ್ಟಿದ್ರು. ಮುಂಗಿ ಪಟ್ಟಣದ ಕೇಶವರಾಜನ ಆಸ್ತಮ ಬಾಲ್ಯರು ನೀರಿಗೆ ಬಂದಿದ್ರು. ನೀರಿಗೆ ಬಂದು ಆ ಬಾಲ್ಯರು ಅಳುತ್ತಿದ್ರು. ಏನಂತ ಹೇಳ್ತಿದ್ರು ಅಂತ ಕೇಳಿದ್ರ, ಏನು ಮುಂಗಿ ಪಟ್ಟಣದ ಕೇಶವರಾಜ ಮಾರ್ವಾಗ ಹೊಡೆದಾದ, ನಾಡಿನಾಗಿನ ವೈದ್ಯರೆಲ್ಲ ಬಂದು ಹೋಗಿಬಿಟ್ಟಾರ, ನಮ್ಮ ರಾಜನ ರೋಗ ಯಾರು ನಿವಾರಣೆ ಮಾಡಿಲ್ಲ ಮಾಡಿಲ್ಲ, ನಮ್ಮ ರಾಜ ಹಿಂಗೆ ಆದ್ರೂ ಸಾಯ್ತಾನ. ಹೌದು, ಅಂತ ರಾಜನ ನಾವು ಕಳ್ಕೊಂಡು ಕುಂದಿರ್ತೀವಲ್ಲ ತಿಳಿದುಕೊಂಡು ದುಃಖ ಮಾಡ್ತಿದ್ರು. ಈ ಮಾತು ನನ್ನ ಅಪ್ಪ ಲಿಂಗ ಬೀರಣದವ್ರ ಕಿವಿಗೆ ಬಿತ್ತು. ಹೌದು, ಕಿವಿಗೆ ಬಿದ್ದ ಕೂಡಲೇ ಆ ಬಾಲ್ಯರಿಗೆ ಹೇಳ್ತಾನೆ, ಏನಂತ್ರಿ ಯವಾ, ಓ ನಿಮ್ಮ ರಾಜಾಗಿರ್ತಕ್ಕಂತ ರೋಗ ನಾನ್ ನಿವಾರಣೆ ಮಾಡ್ತೀನಿ, ನಿಮ್ಮ ರಾಜ ನನಗ ಏನು ಕೊಡ್ತಾನ ಕೇಳ್ಕೊಂಡು ಬರ ಅಂತ ಹೇಳ್ದ. ಹೌದೌದು, ಒಡ ಅಲ್ಲೇ ಇಟ್ರು. ರಾಜ್ಯ ಮಾಡಕ್ ಬಂದು ರಾಜ ಕೇಳ್ತಾನೆ, ಏನಂತ್ರಿ ಗೋದಾವರಿ ನದಿ ದಂಡಿ ಮೇಲೆ ಮಹಿಮಾ ಪುರುಷ ಸಿದ್ಧಿ ಪುರುಷ ಬಂದು ಬೀಡು ಬಿಟ್ಟಾನ, ನಿಮ್ಮ ರೋಗ ನಿವಾರಣೆ ಮಾಡ್ತೀನಲ್ಲ ಕತಾನ, ಅವನಿಗೆ ಏನ್ ಕೊಡ್ತೀರಿ ಕೇಳ್ಕೊಂಡು ಬರ ಅಂತ ಹೇಳ, ನೀವು ಅವನಿಗೆ ಏನ್ ಕೊಡ್ತೀರಿ ಅಂತ ಕಾಲಕ್ಕ ಅವಾಗ ರಾಜ ಹೇಳ್ತಾನೆ, ಏನಂತ್ರಿ ರೊಕ್ಕ ಕೊಡ್ತೀನಿ, ರೂಪಾಯಿ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ, ಬಂಗಾರ ಕೊಡ್ತೀನಿ, ವಜ್ರ ಕೊಡ್ತೀನಿ, ವೈಢೂರ್ಯ ಕೊಡ್ತೀನಿ, ಬೇಡದ ಅರ್ಧ ರಾಜನೇ ಕೊಡ್ತೀನಿ ಅಂತ. ನನ್ನ ರೋಗ ನಿವಾರಣೆ ಮಾಡಿ ಅಂದ ಆ ಬಾಲ್ಯ ಓಡ್ಕೊತ್ ಓಡ್ಕೊತ್ ಮತ್ ಗೋದಾವರಿ ದಂಡಿ ಬೆಳಕ ಬಂದು ಹೇಳ್ತಾರ, ಏನಂತ್ರಿ ನಮ್ಮ ರಾಜ ರೊಕ್ಕ ಕೊಡ್ತೀನಿ ಅಂದ್ರೆ, ರೂಪಾಯಿ ಕೊಡ್ತೀನಿ ಅಂದ್ರೆ, ಬೆಳ್ಳಿ ಬಂಗಾರ ಎಲ್ಲ ಕೊಡ್ತೀನಿ ಅಂದಾನ. ನಮ್ಮ ರಾಜನ ರೋಗ ನಿವಾರಣೆ ಮಾಡಕತ್ರಿ ನಡ್ಲೆ ತಿಳಿ. ಆ ಬಾಲ್ಯರು ನನ್ನ ಅಪ್ಪ ಲಿಂಗ ಬೀರಣದೇವ್ರು ಕರ್ಕೊಂಡು ಹೋದ್ರು. ನನ್ನ ಅಪ್ಪ ಲಿಂಗ ಬೀರಣದೇವ್ರು ರಾಜ್ಯ ಒಡೆದಾಗ ತನ್ನ ಪಾದ ಸ್ಪರ್ಶ ಮಾಡ್ದ, ಪಾದ ಸ್ಪರ್ಶ ಮಾಡಿ ರಾಜನ ಮನೆ ಹೋದ, ರಾಜನ ಮನೆ ಹೋಗಿ ರಾಜ್ಯಾಗ ನೋಡ್ದ, ರಾಜ ರೋಗದಿಂದ ನರಳುತ್ತಿದ್ದ, ತ್ರಾಸ ಬಾಳಿತ್ತು, ತ್ರಾಸ ಬಾಳಿತ್ತು. ನನ್ನ ಅಪ್ಪ ಲಿಂಗ ಬೀರಣದೇವ್ರು ಏನ್ ಮಾಡುತ್ತೆ ಕೇಳಿದ್ರ, ತನ್ನ ಕೈ ಒಳಗ ಹಿಡಿ ಭಂಡಾರವನ್ನು ಹಿಡ್ಕೊಂಡು ಹಿಡ್ಕೊಂಡು ತನ್ನ ಕೈ ಒಳಗ ಹಿಡಿ ಭಂಡಾರವನ್ನು ಹಿಡ್ಕೊಂಡು ರಾಜನ ಮೇಲೆ ಹೊಡೆದು ತನ್ನ ಹಸ್ತ ಸ್ಪರ್ಶ ಮಾಡ್ದ, ರಾಜ ಇರ್ತಕ್ಕಂತ ಮಾರೋಗ್ಯದ ನಿವಾರಣೆ ಆಯ್ತು. ಹಣ ನಿವಾರಣೆ ಆಯ್ತು, ಧಕ್ಕನೆ ರಾಜ ಕಾಲಿಗೆ ಬಿದ್ದ. ಕಾಲಿಗೆ ಬಿದ್ದು ಕೇಳ್ತಾನೆ, ಏನಂತ್ರಿ ಅಪ್ಪ ಎಲ್ಲ ಕಡೆಗೆ ತೋರಿಸಿನಿ, ಎಲ್ಲಿನೂ ಆರಾಮಾಗಿದೆ ನನಗೆ, ನೀ ನನಗ ಆರಾಮ ಮಾಡಿದಂದ ಒಳಕ್ಕ ನಿನಗೆ ಏನು ಬೇಕು ಕೇಳಂದ. ಅವಾಗ ನನ್ನ ಅಪ್ಪ ಲಿಂಗ ಬೇಡಂದ್ರೆ ಕೇಳ್ತಾನ, ಏನಂತ್ರಿ ರಾಜ್ಯ ರಕ್ತ ಬೇಡ, ರೂಪಾಯಿ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ವಜ್ರ ಬೇಡ, ರಾಜ್ಯ ಬೇಡ, ರಾಜಕೀಯ ಬೇಡ, ಜಂಪಿಗೆ ನಮ್ಮ ಕಡೆ ನಾಡಿನೊಳಗ ಪಾಣೇಶ್ವರ ದೈತ್ಯ ಮದಗೇರಿ ಬರ್ಲಿಕ್ಕತ್ತಾನು. ಅವನಿಗೆ ಮರ್ದನ ಮಾಡ್ಬೇಕಾಗ್ಯದ, ಮರ್ದನ ಮಾಡ್ಬೇಕಾದ್ರೆ ಮೂರು ಸಾಮಾನ್ಯಗಳು ಬೇಕು, ಆ ಮೂರು ಸಾಮಾನ್ಯಗಳು ನನಗೆ ಮಾಡಿಸ್ಕೊಡು ಅಂದ. ಹೌದೌದು, ಮಾಡಿಸ್ಕೊಡು ಅಂದ. ಯಾಕೆ ತಿಳ್ಕೊಂಡು ಆ ಮುಂಗಿಪಟ್ಟಣದ ಕೇಶವರಾಜ ಆ ತಂಬರ ಕಾಳಣ್ಣ ಮನೆಗೆ ಬಂದತ್ತಾನೆ. ಏನಂತ್ರಿ ಕಾಳಣ್ಣ, ರುಮ್ಮು ಚೂರಿ, ವಾಯುಗಂಗಳ, ಪಂಚಡಂಗಿ ಇವು ಬೀರ್ದೇವ್ರಿಗೆ ಬೇಕಾಗ್ಯಾವ. ಹೌದಾ, ಇವು ಮಾಡಿಸಿಕೊಡು ಅಂತ ಅಂದ ಕಾಲಕ್ಕೆ ತಂಬರ ಕಾಳಣ್ಣ ಯಾಕಾಗಲ್ಲ ಅಂದ. ಹೌದು, ಯಾಕಾಗಲ್ಲ ತಿಳಿದುಕೊಂಡು ಮೂರು ಮುಂಗುಡಿ ಮ್ಯಾದ ಉಕ್ಕಿನ ಕುಲಿಮಿ ಹೂಡಿ ಐತಾರ ಅಮಾವಾಸ್ಯ ದಿವಸ ಆ ಕಂಬರ ಕಾಳಣ್ಣ ಕಂಬರ ಕಾಳನ್ನ ಹೆಣತಿ ನಿಚ್ಚ ದಿಗಂಬರ ಅದು. ಹೌದಾ, ಮೈ ಮ್ಯಾಗ ಒಂದು ತುಂಡು ಬಟ್ಟಿ ಇದ್ದಿದಿಲ್ಲ. ಹೌದೌದು, ಹಂಗ ಸಾಮಾನ್ಯವಾಗಿ ತಯಾರು ಮಾಡ್ಬೇಕಾದ್ರೆ ಏನು ಬಟ್ಟಿ ಧರಿಸಬಾರ್ದಾಗಿತ್ತು. ಆ ಕಂಬರ ಕಾಳಣ್ಣ ಕಂಬರ ಕಾಳನ್ನ ಹೆಣತಿ ನಿಚ್ಚ ದಿಗಂಬರಾಗಿ ಸಾಮಾನ್ಯಗಳು ತಯಾರು ಮಾಡಬೇಕಾದ್ರು ಎಷ್ಟು ಪ್ರಯತ್ನ ಮಾಡಿದ್ರು ಸಾಮಾನ್ಯಗಳು ತಯಾರು ಆಗಲ್ಲ ಅದು. ಹೌದೌದು, ಅಲ್ಲೇ ದೇವರಿಗೆ ಬಪ್ಪಣ್ಣಿದ್ದ ತ್ರಿಕಾಲಜ್ಞಾನಿ ತಿಳ್ಕೊಂಡ ಗುರುವಿಗೆ ಹೇಳ್ತಾನೆ ಬೀರ್ ದೇವರಿಗೆ, ಏನಪ್ಪೆ ಅಪ್ಪ ನೀ ಕೇಳಿರ್ತಕ್ಕಂಥ ಸಾಮಾನ್ಯಗಳು ತಯಾರಾಗಬೇಕಾದ್ರೆ ಸುಮ್ ಆಗುದಿಲ್ಲ. ಹೌದೌದು, ನರಬಲಿ ಆಗಬೇಕು. ಹೌದು, ಏನಾಗಬೇಕು, ನರಬಲಿ ಆಗಬೇಕು. ಹೌದಾ, ಈ ಕುಲಿಮಿ ಒಳಗೆ ಚಿಗಿತ್ತ
ಈ ಕುಲಿಮಿ ಒಳಗೆ ಸಿಗದು ಪ್ರಾಣ ತ್ಯಾಗ ಮಾಡ್ತೀನಿ. ಮುಂದ ಆ ಮೂರು ಪಟ್ಟ ಅದ ಒಳಕ್ಕೆ ಬಾರಾಮತಿ ಗೌಡರ ಹೊಟ್ಟಿಗೆ ಮಾಳಿಂಗರಾಯ ಹುಟ್ಟಿ ಬಂದು ನಿನ್ನ ಸೇವಾ ಮಾಡ್ತೀನಿ ಅಂತ ಹೇಳಿಕೊಂಡು ಗುರುವಿಗೆ ಹೇಳಿ ದೇವರಿಗೇಳಿ ಬಪ್ಪಣ್ಣ. ಕುಲಿಮಿ ಒಳಗೆ ಜಿಗದ ತನ್ನ ಪ್ರಾಣ ತ್ಯಾಗ ಮಾಡದ ಮೂರು ಸಾಮಾನ್ಯಗಳು ತಯಾರಾದವು. ಸಾಮಾನ್ಯಗಳು ರುಮಚೂರಿ ವಾಯುಗಂಗಳ ಪಂಚಡಂಗಿ ಮೂರು ಸಾಮಾನ್ಯಗಳು ತಯಾರಾದವು. ಆ ಮೂರು ಸಾಮಾನ್ಯಗಳು ತಗೊಂಡು ನಾಲ್ಕನೇ ದಿವಸಕ್ಕೆ ನಾಗನಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದ. ನಾಗನಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದು ನಾಗರ ಮರೆಯಲ್ಲಿ ನಾಡಿನ ಹೊಲವನ್ನು ಸೋಸಿ ನೋಡ್ದ. ಮೂರು ದಿಕ್ಕ ಜೋಗಳು ಪಾಡ್ತಿತ್ತು. ಜಂಬಿಗೆ ಜಮಕಡಿ ನಾಡು ಶಿವಾಳ ಬಿದ್ದಿತ್ತು, ಹಾಳ ಬಿದ್ದಿತ್ತು, ಹಾಳ ಬಿದ್ದಿತ್ತು. ನಾಗರ ಮರ ಇರುವಂತ ಸಮಯದೊಳಗೆ ನಾಗೇಶ ಕೇಳ್ತಾನೆ, ಏನಂತ ಈ ನಾಗನಕೆರೆ ಅಂತಕ್ಕಂಥ ಗ್ರಾಮ ಮುರಿದು ನಾಡಿಗೆ ಮೊದಲು ನಾಟ್ಟ ಅನಿಸ್ತೇ ಪುನಃ ಕೊಟ್ಟ. ಪುನಃ ಕೊಟ್ಟು ಮುಂದೆ ಪಾಣೇಶ್ವರ ದೈತ್ಯನ ಮರ್ದಾನ ಮಾಡ್ದ. ಪಾಣೇಶ್ವರ ದೈತ್ಯನ ಮರ್ದಾನ ಮಾಡಿ ಅವ್ ಮೂರು ಸಾಮಾನ್ಯಗಳು ಎಲ್ಲಿಟ್ಟ ಅಂತ ಕೇಳಿದ್ರ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗೋಟೆ ಗ್ರಾಮದೊಳಗ ಮೂರು ಸಾಮಾನ್ಯಗಳು ಇಟ್ಟ. ಇದು ಸಿದ್ಧಟಿಗೆ ವಿಷಯ ಅದ. ನೀವೇನು ಕೇಳಿರಲ್ಲ ಇದು ಪ್ರಶ್ನೆ, ಇದು ಯಾವ ಸಿದ್ಧಟಿಗೆ ಒಳಗೂ ಇಲ್ಲ ಇಲ್ಲ. ಇದು ಯಾವ ಸಿದ್ಧಟಿ ಹಿಂದೆ ಸಿದ್ಧಟಿಗೆ ವಿಷಯ ಹತ್ಕೊಂಡು ಬಂದಿರಬೇಕು. ಹೌದು ದೇವರು ತಿಳಿದಿರ ಜನಕ ಬೀರಣ ದೇವರು ಚಂಡಿನ ಆಟ ಆಡ್ಯಾನ. ಹೌದು ಚಂಡಿನ ಬಗ್ಗೆ ಕೇಳಿದ್ರೆ ಹೇಳಕ್ ಬರ್ತಾರ. ರುಮಚೂರಿ ವಾಯುಗಂಗಳ ಪಂಚಡಂಗಿ ಬಗ್ಗೆ ಹೇಳಿದ್ರೆ ಕೇಳಕ್ ಹೇಳಕ್ ಬರ್ತದ. ಹೌದು ಖರೆ ನೀವೇನು ಕವಣಿ ಯಾರೋ ಬೆಳ್ಳಿ ಕವಣಿ ಮಾಡಿಕೊಟ್ಟಾರಲ್ಲ, ಈ ಬೆಳ್ಳಿ ಕವಣಿ ಬೀರ ದೇವ್ರಿಗೆ ಬೇಕಾಗಿಲ್ಲ, ಯಾವನು ಕೊಟ್ಟಿಲ್ಲ ಅಂತೇಳಿ ಹಿಂಗ ಮಠ ಮನೆಯವ್ರು ಹೇಳ್ಯಾರ. ನಮಗ್ ತಿಳಿದಷ್ಟು ನನಗ ಇದು ಸಿಕ್ಕಿಲ್ಲ. ಸಿಕ್ಕಿಲ್ಲ ನಮ್ಗೆ. ನೀವ್ ಯಾವ ಪುಟ್ಟದಾಗ ಕೇಳಿರಿ ನೋಡು, ಇದನ್ನು ಕೂಡ ನನಗ್ ಸಿಕ್ಕಿಲ್ಲ. ಇನ್ನ ಒಂದು 18 ಒಳಗೆ ಕೇಳಕತ್ತೀರಿ, ಅದು ಹುಡುಕ್ಯಾಳಕತ್ತೀನಿ ನಾನು, ಪ್ರಯತ್ನ ಮಾಡಕತ್ತೆ, ಪ್ರಯತ್ನ ಮಾಡಕತ್ತೀನಿ. ಯಾಕಂತ ಕೇಳಿದ್ರ, ಕುದುರೆನೂ ನಂದೇ ಐತಿ, ಜಬರಿನೂ ನಂದೇ ಐತಿ. ಹೌದೌದು, ಹಾಡವನು ನಾನೇ, ಮಾತಾಡೋನು ನಾನೇ, ಪುಸ್ತಕ ಎತ್ತಾಡೋ ನಾನೇ, ಒಟ್ಟು ನಮಗೆ ಹಾಡವರು ಆ ಮಾಸ್ತರ್ಗಳು ನಂಬಲಕ್ಕ ಹಿಂಗ ಎಕ್ಸ್ಟ್ರಾ ಇಲ್ಲ. ಎಲ್ಲ ನಮ್ದೇ ಅದು, ಎಲ್ಲ ನಮ್ದೇ ಐತಿ. ಆ ಸರಿಜೋಡಿ ಕೆಲವಂತರು ಪ್ರಶ್ನೆ ಕೇಳ್ಯಾರ, ನೀವು ಪ್ರಶ್ನೆ ಕೇಳಿ ಅಂತ ಹೇಳಿ ದೈವದವರು ಟಾಳಿ ಕೊಟ್ರೆ ಅವ್ರಿಗೆ ನಾವು ಪ್ರಶ್ನೆ ಕೇಳ್ತೀನಿ. ಹೌದೌದು ಕೇಳ್ರಿ. ಅವರಂಗ್ ಕವಣಿ ಪೂಣಿ ನಾ ಕೇಳಲ್ಲ, ಸಿದ್ಧಟಿಗೆ ವಿಷಯ ಕೇಳ್ತೀನಿ ನಾನು. ಹೌದೌದು, ಯಾಕಂತ ಕೇಳಿದ್ರ, ಕೇಳಿದ್ರ ಎಲ್ಲರಿಗೂ ಗೊತ್ತಿರ್ಬೇಕು. ಹಂಗ್ ಕೇಳ್ಬೇಕು, ಹಂಗ್ ಕೇಳ್ಬೇಕು. ಹೌದು, ಪ್ರಶ್ನೆಗೆ ಏನಂತ ಕೇಳಿದ್ರ, ಏನೋ ಕೈಲಾಸದೊಳಗೆ ಯೋಗಿನಾದ ಮೋಕ್ಷೇಶ್ವರ ಅಮೋಘವಾಗಿರತಕ್ಕಂಥ ಭಕ್ತಿಯನ್ನು ಮಾಡ್ದ, ಭಕ್ತಿ ಹೆಚ್ಚಾಯ್ತು. ಹೇಳಾಯ್ತು, ಭಕ್ತಿ ಹೆಚ್ಚಾಗಿದ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು. ಅವರೇ ಮಾಯಾದ ಮಗ ಮಾಧುಲಿಂಗ ತೇರ್ವಡ ಮಂಗರಾಯಿ ಕರ್ಣಿ ಮಲಕಾರ ಸಿದ್ಧ. ಇವ್ರು ಮೂರು ಮಂದಿ ಪುಣ್ಯದ ಮಕ್ಕಳು. ಹೌದು, ಇನ್ನು ನಾಲ್ಕು ಮಂದಿ ಅರಿವಿನ ಮಕ್ಕಳು. ಅವ್ರು ಯಾರಪ್ಪ, ಅವ್ರು ಯಾರು ಅಂತ ಕೇಳಿದ್ರ, ಹೌದು ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರಗೌಡ ಸೋಮಣ ಮತ್ತೆ ಕಡೆ ಹುಟ್ಟ ಕನ್ನ ಮತ್ತೆ ಒಬ್ಬಕ್ಕಿನ ಹೆಣಮಗಳು ರೇಪಕಾ ದೇವಿ. ಹೌದೌದು, ಇವರು ನಾಲ್ಕು ಮಂದಿ ಗಣಮಕ್ಕಳು, ಒಬ್ಬಕ್ಕಿ ಹೆಣಮಗಳು, ಇವರು ವರವಿನ ಮಕ್ಕಳು, ಮೂರು ಮಂದಿ ಪುಣ್ಯದ ಮಕ್ಕಳು. ಕೈಲಾಸದಿಂದ ಇವಾಗಿನಾದ ಅಮೋಕ್ಷೇಶ್ವರ ಬರುವಂತ ಸಮಯದೊಳಗೆ ಮಳಿಕೀಲಿ ಬೆಳಕಿಲ್ಲಿ ಬಡವಕ್ಕೆ ಭಾಗ್ಯ ಬಂಜಿಗೆ ಮಕ್ಕಳು ಹೋಮದ ಕಂಬಳಿ ನೇಮದ ಇವತ್ತ ಪ್ರಸಾದ ಗಂಟ ತಗೊಂಡು ಮರ್ತಿ ಲೋಕಕ್ಕೆ ಬಂದಿದ್ದ. ಹೌದು ಬಂದಿದ್ದ. ಇವ್ರೇನು ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪದವರು ಮೂರು ಮಂದಿ ಇದ್ರಲ್ಲ, ಮಾಯಾದ ಮಗ ಮಾಧುಲಿಂಗ ಪ್ರಸಾದ ಗಂಟ ಕೊಟ್ಟ. ಕೊಟ್ಟ ಯಾರ ಅಮೋಕ್ಷಿದ್ದ? ಹೌದು, ತೇರ್ವಾಡ ಮಗನಾಗಿ ಹೋಮದ ಕಂಬಳಿ ಕೊಟ್ಟ. ಕೊಟ್ಟ ಕರ್ಣಿ ಮಲಕಾರಿಸಿದ ನೇಮದ ಬೆತ್ತ ಕೊಟ್ಟ. ಇವ್ರದಿನ ಮುಗಿತ್ತು. ಇನ್ನ ನಾಲ್ಕು ಮಂದಿ ಹೊರಗಿನ ಮಕ್ಕಳು ಅವತಾರ ಉದಿಸಿದ್ದು ದೇವೇಂದ್ರ ಬಿಳಿಯಾನಿಸಿದ್ದು ಎರಡನೇದವ. ಬಿಳಿಯಾನಿಸಿದ್ರು ಹೊಟ್ಟಿಲೆ ಎರಡನೇ ಮಗ ಹನುಮಳದ ಹೋಗ್ಸಿದ್ದಂತ ಹುಟ್ಟಿ ಬಂದ. ಹೌದೌದು, ಹನುಮಳದ ಹೋಗ್ಸಿದ್ದ. ಹನುಮಳದ ಹೋಗ್ಸಿದ್ದಿವ ಅಮೋಗಿಸಿದ್ರು ಮೊಮ್ಮಗ. ಮೊಮ್ಮಗ ಮೊಮ್ಮಗನು ಲಗ್ನ ಇತ್ತು. ಹೌದು ಲಗ್ನ ಇತ್ತು. ಆ ನಾಡು ಸಂಚಾರ ಮಾಡ್ಬೇಕಲ್ಲ, ದೇಶ ಸಂಚಾರ ಮಾಡ್ಬೇಕಲ್ಲ, ಅಮೋಕ್ಷಿದ್ರ ಬಲಕ್ ಬಂದು ಕೇಳ್ತಾನೆ ಹನುಮಳದ ಹೋಗ್ಸಿದ್ದ. ಏನಂತ್ರಿ ಮತ್ತೆ, ನಾನು ನಾಡ ನಗರ ನೋಡಕ್ ಹೊಂಟಿನಿ, ನಾಡ ನಗರ ತಿರುಗಾಡಕ್ ಹೊಂಟಿನಿ, ಇನ್ನ ಕೈಯಾಗಿ ಬೆತ್ತ ಕೊಡು ಅಂದ. ಹೌದು, ಅವಾಗ ಹನುಮಳದ ಹೋಗ್ಸಿದ್ದ ಅಂದ್ ಕೊಡಿನ ಮುತ್ಯ ತಾನ. ಏನಂತ್ರಿ ಯಪ್ಪ, ಈ ಬೆತ್ತ ತಗೊಂಡ್ರ ನಿನಗ ಮಾತ್ರ ಮಕ್ಕಳು ಆಗಲ್ಲ ಅಂತ ಹೇಳ್ದ. ಆಗಲ್ಲ ಆಗಲ್ಲ ಅಂದ. ಹೌದು ಮುತ್ಯ ಬರ್ತಾನ. ಮತ್ತೆ ನನಗ್ ಮಕ್ಕಳಾದ್ರೂ ಕೂಡ ಯಾಕ, ಭಕ್ತರಿಗೆ ಮಕ್ಕಳಾದ್ರೂ ಸಾಕು, ಭಕ್ತರಿಗೆ ಸಿರ್ತಾನೆ ಸಿಕ್ಕರು ಸಾಕು. ಹೌದು, ಇನ್ನು ಕೈಯಾಗಿನ ಬೆತ್ತ ನನಗ ಬೇಕೇ ಬೇಕು ಮತ್ತೆ ಅಂತೇಳಿ ಹಠ ಮಾಡಿ ತಗೊಂಡ. ತಗೊಂಡ ತಗೊಂಡ ಮುಂದೆ ಇವನಿಗೆ ಮಕ್ಕಳೇ ಆಗಿಲ್ಲ. ಆಗಿಲ್ಲ, ಊರನ್ನ ಮಂದಿ ನಿಂದ್ಯಾದ ಮಾತಾಡಕತ್ರು.
ಏನತ್ರಿ? ಹುಟ್ಟಿದ ಕುಳವಾದ ನೋಡಬಾರದು, ಸಣ್ಣ ಹೈದಿದ ಗಿಡ ನೋಡಬಾರದು, ಹುಟ್ಟು ಬಂಜಿಯರ ಮುಖ ಮುಂಜಾನೆ ನೋಡಬಾರದು ಅಂತೇಳಿ ಊರನ್ನ ಮಂದಿ ಚುಚ್ಚಿ ಚುಚ್ಚಿ ಮಾತಾಡತ್ತ. ಅವಾಗ ಹೆಂಡತಿರ್ತಾಳ ಏನಂತ್ರಿ, ಈ ಬೆತ್ತದ ಸಲುವಾಗಿ ನಮಗ್ ಮಕ್ಕಳು ಆಗಲ್ಲ ಯಾವ. ಹೌದು, ಆ ಮುತ್ತಿನ ಮನೆಯಕ್ಕೆ ಹೋಗಿ ಒಂದೇ ಒಂದು ಫಲಸಂತನ ಬೇಡ್ಕೊಂಡು ಬರ ಅಂತ ಹೇಳಿದ್ರು. ಹೌದು, ಯಾಕಂದ್ರೆ ತಿಳ್ಕೊಂಡು ಮುತ್ತಿನ ಮನೆಯಕ್ಕೆ ಬಂದತ್ತಾನ. ಏನಂತ್ರಿ, ಮುತ್ತ ನಾಯಲ್ಲ ಮಕ್ಳು ಬ್ಯಾಡ ಅಂದಿದ ಕರೆ. ಹಾ, ಮನ್ಯಾಗ ನನ್ನ ಹೆಂಡತಿ ಮಕ್ಕಳು ಬೇಕಾಳ, ಒಂದೇ ಒಂದು ಆ ಕೃಷಿಗೆ ಕೊಡು, ಒಂದೇ ಒಂದು ಫಲಸಂತನ ಕೊಡು ಮುತ್ತ ಅಂದ ಕೂಡಿನ ಅವಾಗ ಮೋಕ್ಷಿದತ್ತಾನ. ಏನತ್ರಿ ಮಗನ, ಮೊದಲೇ ನಿನಗೆ ಹೇಳಿದ್ ನಾನು. ಹೌದು, ನನ್ನ ಕೈಯಾಗಿನ ಬೆತ್ತ ನಿನ್ನ ಕೈಯಾಗ ಹೋಗ್ಯದನ್ನು ಬಳಕ ನಿನಗೆ ಏನು ಮಾಡಿದ್ರು ಮಕ್ಳು ಹುಟ್ಟಲ್ಲ ಅಂತ ಹೇಳ್ದ. ಹೌದೌದು, ನೀ ಏನು ಮಾಡಿದ್ರು ನಿನಗೆ ಮಕ್ಳು ಹುಟ್ಟಲ್ಲ ಅಂತ ಹೇಳ್ದ. ಹಾ, ಮುತ್ಯ ನಾನು ಮಕ್ಳು ಇರ್ಲಾರ್ದೆ ಮನೆಗೆ ಹೋಗಲ್ಲ ಅಂತ ಹೇಳ್ದ. ಹೌದು, ಅವಾಗ ಅಮೋಕ್ಷಿದ್ ಹೇಳ್ತಾನೆ ಏನಂತೇಳಿ, ನಿನಗ ಮಕ್ಕಳಿಲ್ಲ. ಹೌದು, ನಿನ್ನ ತಮ್ಮಗೆ 8 ಮಕ್ಕಳು ಅದಾರ, ನಿನ್ನ ಅಣ್ಣಗೆ 8 ಮಕ್ಕಳು ಅದಾರ. ಹೌದು, ಕೊಟ್ರ ಅವ್ರ ಬಲಕ್ಕ ತಗೊಂಡ್ ಬಾ, ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಹೇಳಾರ್ದಕ್ಕೆ ತಗೊಂಡ್ ಬಾ. ಹೌದಾ, ನಿನ್ನ ಬೆಂಡಿಗೆ ನಾ ಇರುತ್ತೆ ತಿಳ ಮುತ್ತ ಹೇಳ್ದ. ಅಲ್ಲಿದಿಂದ ಅಚ್ಚಗಾವಕ್ಕೆ ಹೋದ, ಹನುಮಳಿ ಹೋಗ್ಸಿದ್ದ. ಹೌದೌದು, ಎಲ್ಲಿ ಸೊಲ್ಲಾಪುರ ಜಿಲ್ಲಾ ಅಕ್ಕಳು ಕೊಡ್ತಾನ. ಹೋದ, ಹೌದಾ, ಅಚ್ಚಗಾವಕ್ಕೆ ಹೋಗಿ ಸೀರಿಸಿದ್ರ ಬರ ಕೇಳ್ತಾನ. ಏನತ್ರಿ, ತಮ್ಮ ನಿನಗೆ 8 ಮಕ್ಳು ಅದಾರ, ನನಗ್ ಮಕ್ಳಿಲ್ಲ. ಹೌದು, ಅದ್ರ ಒಂದು ಮಗನಿಗೆ ಕೊಡು ಅಂದ. ಹೌದು, ಅವಾಗ ಅಚ್ಚಗಾಗಿ ಸೀರಿಸಿದ್ ಹೇಳ್ತಾನ. ಏನತ್ರಿ, ರೊಕ್ಕಕ್ಕೆ ಹೊಲದಾಗ ಹೊಲ ಕೇಳು ಹೊರ ಕೊಡ್ತೀನಿ, ಮನ್ಯಾಗ ಮನೆ ಕೇಳು ಮನೆ ಕೊಡ್ತೀನಿ, ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಮಾತ್ರ ಕೊಡಂಗಿಲ್ಲ, ನೀ ಇಲ್ಲಿದ್ದ ಹೋಗಂದ. ಹೌದು, ಅಲ್ಲಿ ನೀನು ಇಂದಾಪುರಕ್ಕೆ ಹೋದ. ಹೌದು, ಇಂದಾಪುರಕ್ಕೆ ಹೋಗಿ ಪುರೋಕ್ಷದ ಕೇಳ್ತಾನ. ಏನತ್ರಿ, ಅಣ್ಣ ನಿನಗೆ 8 ಮಕ್ಳು ಅದಾರ, ಅದ್ರ ಒಂದು ಮಗನಿಗೆ ಕೊಡು, ನಾ ಜಾಕಿ ಮಾಡ್ತೀನಿ ಅಂದ. ಹೌದು, ನನ್ನ ಸೇವಾ ಕಿಟ್ಟು ಬರ್ತೀನಿ ಅಂದ. ಹೌದು, ಅವಾಗ ಇಂದಾಪುರ ಬುಳ್ಳೋಕ್ಸಿದ್ ಹೇಳ್ತಾನ. ಏನಂತ್ರಿ, ರೊಕ್ಕ ಕೇಳು, ರೂಪಾಯಿ ಕೇಳು, ಬೆಳ್ಳಿ ಕೇಳು, ಬಂಗಾರ ಕೇಳು. ಹೌದು, ಏನ್ ಬೆತ್ತಲ್ ಕೇಳ ಕೊಡ್ತೀನಿ, ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಮಾತ್ರ ಕೇಳಬೇಡ, ಮಗನಿಗೆ ಕೊಡಲ್ಲ ಅಂತ ಹೇಳ್ದ. ಯಾರು ಬುಳ್ಳೋಗ್ಸಿದ್ದ? ಹೌದೌದು, ಅವನು ಕೊಡಲ್ಲ ಅಂದ್ ಇವನು ಕೊಡಲ್ಲ ಅಂದ್ ಹ್ಯಾಂಗ ಮಾಡಿ ಮುತ್ತೆ ಹೇಳಿದ ಮಾತ್ರ ನೆನಪಿಗೆ ಬಂತು. ಹೌದು, ಕೊಟ್ರ ತಗೊಂಡ ಬಾ, ಕೆಳೆನ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹೇಳಲಾರ್ದು ಎತ್ಕೊಂಡ್ ಬಾ ಅಂತ ಹೇಳ. ಹೌದು, ನಮ್ಮ ಅಣ್ಣ ಹೇಳಲಾರ್ದು ನಮ್ಮ ಅಣ್ಣನ ಮಗನಿಗೆ ಹೊತ್ಕೊಂಡು ಹೋಗ್ಬೇಕ ತಿಳ್ಕೊಂಡು ಅಕ್ಕಡಿ ಕಡೆ ನೋಡ್ದ, ಅಣ್ಣನ ಮಗ ಅಂಗಳದಾಗ ಮಗನ ಹಚ್ಚಿ ಚಿದ್ರಾಯಿ ಮುತ್ತೆ ಅಂತೇಳಿ ಆಡಕತ್ತಿದ್ದ. ಹೌದೌದು, ಕೂಸ್ ಆಣದಿತ್ತು. ಹಾ, ಈ ಕೂಸಿಗೆ ಒಯ್ಬೇಕ ತಿಳ್ಕೊಂಡು ತನ್ನ ಹೆದರ ಮೇಲೆ ತಗೊಂಡು ಓಡಕತ್ತ. ಆ ಬುಳ್ಳೋಕ್ಸಿದ್ ನೋಡ್ದ ಅಣ್ಣಿದ್ದ. ಹೌದೌದು, ನನ್ನ ತಮ್ಮನ ಎಷ್ಟು ಹೇಳಿದ್ರು ಕೂಡ ನನ್ನ ತಮ್ಮ ನನ್ನ ಮಾತು ಹೇಳಾರ ನನ್ನ ಮಗನಿಗೆ ತಗೊಂಡು ಹೊಂಟಾನ ಬಳಕ. ಹೌದು, ನನ್ನ ಮಗನಿಗೆ ಅವನ ಬಳಿಯಕ್ಕೆ ಬಿಡಬಾರ್ದು, ಓಡಿ ಹೋಗಿ ಕಸುವನ್ನು ಬರ್ಬೇಕು ಅಂತ ತಿಳ್ಕೊಂಡು ಅಣ್ಣ ಬೆನ್ ಹತ್ತದ. ಹೌದು, ಅಣ್ಣ ಹಿಂದ ಅಣ್ಣನ ಹೆಂಡತಿ ಬೆನ್ ಹತ್ತದ್ರು. ಹಿಂದ 3 ಓಡಕತ್ರು, ಬೆಳಗಾವ್ ಅಂತ ಆಟದ್ರು, ಹದಿನೈದು ಆಟದ್ರು, ಮುಂದೆ ಐನಾಪುರ ಬಲಿಯಕ್ಕೆ ಬಂದು ಒಂದು ಕೆರೆ ಹತ್ತು. ಹತ್ತು ಕೆರೆ ಬಲಿಯಕ್ಕೆ ನಿಂತು ಹಳ್ಳಿ ನೋಡ್ದ, ಅಣ್ಣ ವೈನಿ ಹಿಂದ ಬೆನ್ ಹತ್ತಿದ್ರು. ಹೌದು, ಈ ಕೃಷಿಗೆ ಇವ್ರು ಬಿಡಂಗಿಲ್ಲ ತಿಳಿದುಕೊಂಡು ಐನಾಪುರ ಬಲಿಯಕ್ಕೆ ಬಂದು ಒಂದು ಕೆರೆ ಹತ್ತಿತ್ತು. ಹೌದು, ಆ ಹೆಗಲಿನಾಗಿರ್ತಕ್ಕಂತ ಕೃಷಿಗೆ ಎತ್ತಿ ಒಯ್ದು ಕೆರೆಯಾಗ ಒಪ್ಪಾಡ್ದ. ಹೌದು, ಎಲ್ಲಿ ಒಪ್ಪಾಡ್ದ? ಕೆರೆಯಾಗ ಒಪ್ಪಾಡ್ದ. ಹೌದು, ಕೆರೆಯಾಗ ಒಪ್ಪಾಡ್ದ. ಅಣ್ಣ ಬಂದ ತಾನ, ನನ್ನ ಮಗನಿಗೆ ಯಾಕೆ ಕೆರೆ ಒಪ್ಪಾಡಿದ ಅಂತ ಕೇಳ್ದ. ಹೌದು, ಅವರ ತಮ್ಮ ತಾನ ಏನಂತ, ನಿನ್ನ ಮಗ ಇದ್ರ ನೀ 3 ಮಾತು ಕರಿ. ಹಾ, ನೀ ಮಾತು 3 ಮಾತು ಕರೆದ್ರೆ ನಿನ್ನ ಬೆನ್ ಹತ್ತಿ ಬಂದ್ರೆ ನೀ ಕರ್ಕೊಂಡು ಹೋಗು. ಹಾ, ನಿನ್ನ ಮಗನಿಗೆ ಕರ್ಕೊಂಡು ಹೋಗು. ಹೌದು, ನಾ ಕರೆದುಕೊಳ್ಳಿ, ನನಗ ನನ್ನ ಮಾತಿಗೆ ಬಂದ್ರೆ ನಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ನ್ಯಾಯ ಆಯ್ತು. ಆ ಇಂದಾಪುರ ಬುಳ್ಳೋಗ್ಸಿದ್ದ 3 ಮಾತು ಕರೆದ, ಎಷ್ಟು ತಂಗಿ ಕರೆದ್ರು ಕೂಡ ತಂದಿ ಮಾತಿಗೆ ಮಗ ಎದ್ದು ಬರ್ಲಿಲ್ಲ. ಬರ್ಲಿಲ್ಲ, ಹನುಮಳದ ಹೋಗ್ಸಿದ್ದ. ಹಾ, ಹನುಮಳದ ಹೋಗ್ಸಿದ್ದ. ಆ ಮಗು ಸಿದ್ರ ಎತ್ತಳಿ ಆ ಒದ್ರಿ ಏನ್ ಮಾಡುದು ಕೇಳ, ತನ್ನ ಕೈಯಾಗಿರ್ತಕ್ಕಂತ ಬೆತ್ತ ನೀರಾಗ ಕಡ್ದ, ಅದೇ ಬೆತ್ತ ಹಿಡ್ಕೊಂಡು ಸಿದ್ರಾಯಿ ಮುತ್ತೆ ಆ ಕೂಸ್ ಮ್ಯಾಗ ಬಂತು. ಯಾಕ ಬಂತು? ಸಿದ್ರಾಯಿ ಮುತ್ತೆ ಹೋಗಿ ಐನಾಪುರದ ಕೆಲಸದ ತಿಳಿ ನಾನು ಬದಲಾಯ್ತು. ಇಲ್ಲಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪ್ರಶ್ನೆ ಏನ್ ಕೇಳೋದಂತ ಕೇಳಿದ್ರ, ಯಾರು ಕೇಳ್ಬೇಕತ್ರಿಪ್ಪ? ಕೊಸನ ಕೈಲಾಸದಿಂದ ತಗೊಂಡ ಬಂದಿರ್ತಕ್ಕಂತ ಹೋಮದ ಕಂಬಳಿ, ನಿಯಮದ ಬೆತ್ತ, ಪ್ರಸಾದ ಗಂಟ ಒಬ್ಬೊಬ್ಬರಿಗೆ ಕೊಟ್ಟಾನ. ಇಲ್ಲಿ ಮೊಮ್ಮಗಳು ಮುತ್ತಿನ ಕೈಯಲ್ಲಿ ಬೆತ್ತ ಬೇಡನ, ಈ ಬೆತ್ತ ಮುತ್ತಿನ ಬೆಲೆಕ್ಕೆ ಎಲ್ಲಿದ್ದಿಂದ ಬಂದಿತ್ತು? ಎಲ್ಲಿದ್ದಿಂದ ಬಂದಿತ್ತು? ಎಲ್ಲಿದ್ದಿಂದ ಬಂದಿತ್ತು ಅಂತಕ್ಕಂತ ಒಂದು ಸಣ್ಣ ಪ್ರಶ್ನೆ ಐತಿ. ಹೌದು, ಅದಕ್ಕೆ ಹೆಚ್ಚಿಗೆ ಮಾತಾಡೋಣ ಅಣ್ಣ. ಅದೇ, ಹಾ, ಒಂದು ಖ್ಯಾಲಿ ಆಗಲಿ ನಮ್ಮ ಅನವಾಯು ಕಲಾವಿದರಿಗೆ ಬಾಳೆ ಹೋಗ್ತದೆ, ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ನಂತಿರುತ್ತದೆ. ಹೌದು.